ರತ್ನ ಮದವಾಳ ಮುಕ್ತರ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಹೇಳಿ ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮೆರೆದ ಶಿರವಳ ಬಾಬನ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಪ್ರತಿ ವರ್ಷದ ಜಾತ್ರಾ ನಿಮಿತ್ತವಾಗಿ ಲಕ್ಷ್ಮೀ ದೇವಿ ಜಾತ್ರೆ ಪ್ರತಿ ವರ್ಷ ಮಾಡ್ತೀರಿ. ಹಾಗೂ ಈ ಕ್ಷೇತ್ರದ ಒಡೆಯನಾದ ಮಾಳಿಂಗೇಶ್ವರನ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸತ್ಯ ಸಂಘಗಳು ಹೆಂಗವಪ್ಪ ಅಂತ ಕೇಳಿದ್ರೆ ಒಬ್ಬರು ಮಾಳಿಂಗರನ್ನ ಸೇವಾ ಮಾಡುದು, ಒಬ್ಬರು ಅಮೋಕ್ಷಿತನ ಸೇವಾ ಮಾಡುದು. ಹೌದು, ಹಿಂಗೆ ಇವು ಜಗತ್ತದೊಳಗೆ ಎರಡು ಸಂತತಿಯವ ಅವ. ಇವು ಎರಡು ಸಂತತಿ ಹೆಂಗ ನಡೆದವಪ್ಪ ಅಂತ ಕೇಳಿದ್ರೆ ಅನೇಕ ಅನೇಕ ತಮ್ಮ ತಮ್ಮ ಗುರುವಿಂದು ಶ್ರೇಷ್ಠ ಮಾಡುವಂತ ಕಲಾವಂತರದಾರ. ಹೌದು ಹೌದು, ನಾವು ನೀವೆಲ್ಲ ಪ್ರಪಂಚ ಯಾಪದಲ್ಲಿ ಅಂಟುಕೊಂಡಿದ್ದೇವೆ. ಹೌದು, ಹೊಲ ನಂದು, ಮನಿ ನಂದು, ಹ್ಯಾಂಡ್ತಿ ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಐಶ್ವರ್ಯ ನಂದು ಅಂತ ಹೇಳಿ ಕೂತಿದ್ದೇವೆ. ನಾವು ಸಂಸಾರ ಮಾಡಿದ್ದೇವೆ. ಹೌದು, ಅಂಶಿತ್ತ ಮಾಳಿಂಗರೇನು ಅವರು ಸಂಸಾರ ಮಾಡ್ಯಾರ. ಮಾಡಿಲ್ಲೇನು ಮಾಡ್ಯಾರ. ಅಮೋಕ್ಷಿತಗೂ ಹೇಳ್ತಾಳ, ಅಮೋಕ್ಷಿತಗೂ ಮಕ್ಕಳು, ಮಮ್ರಿ ಮಕ್ಕಳು, ಗಿರಿಮ ಮಕ್ಕಳು, ಜಿರಿಮ ಮಕ್ಕಳು ತನ ಅವನಿಗೂ ಅದಾವೆ. ಅದ ಮಾಳಿಂಗರೇನು ಅದಾವ. ಹೌದು, ಅವನಿಗೂ ಹೇಳ್ತಾಳ ಮಕ್ಕಳು, ಮರಿಮ ಮಕ್ಕಳು, ಗಿರಿಮ ಅವನಿಗೂ ಅದಾರ. ಹೌದು ಹೌದು, ಅವರು ಸಂಸಾರ ಮಾಡ್ಯಾರ ಮಾಡ್ಯಾರ, ನಾವು ಸಂಸಾರ ಮಾಡಿದೇವು. ಹೌದು, ಎಷ್ಟು ಫರಕ್ ಅದ ನೋಡ್ರಿ, ಏನ್ ಫರಕ್ ಅದ್ರಿ. ಅವರು ಮಾಡುವುದು ಸಂಸಾರ ಯಾವಾಗ, ನಾವು ಮಾಡುವುದು ಸಂಸಾರ ಯಾವಾಗ ಯಾವಾಗ್ರಿ. ಅವರು ಮಾಡಿ ಸಂಸಾರದಲ್ಲಿ ಗುರುವಿನಲ್ಲಿ ದುಡಿದು ಗುರುವಿನ ಭೂಲೋಕ ಕಿಳಿಸ್ಯಾರ. ಹೌದು ಹೌದಿಲ್ರಿ. ಹೌದು, ಮೂಲಿ ಮೂಲಿಗೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಹಿಡ್ಕೊಂಡು ಮೂಲಿ ಮೂಲಿಗೆ ಅವರು ಸಿದ್ಧರು ಗುಡಿಯದಾವ. ಹೌದು ಹೌದು, ಮಾಳಿಂಗರಾಯ ಗುರುವಿನಲ್ಲಿ ದುಡಿದು ಈಗ ಕಲಿಯೋಗರಾಗಿ ಗುರುವಿ ಗಳಿಸ್ತಾನವ. ಹೌದು, ಸಾಮಾನ್ಯ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲದು ಅಲ್ಲ. ಈಗ ದೀಪಾವಳಿ ಹಬ್ಬಕ್ಕೆ ಪರಮಾತ್ಮ ಇಳಿತಾನ. ಹೌದು ಹೌದು, ಭಗವಂತ ನೋಡಿ ಇಂಥ ಕೆಟ್ಟ ಕಲಿಯುಗದೊಳಗೆ ಪರಮಾತ್ಮ ಬಂದು ಒಂದು ಮುಂದಾಸ ಮಾಡಿ ಹೋಗ್ತಾನಂದ್ರೆ ಇದು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಸಾಮಾನ್ಯ ಮಾತಲ್ಲ. ಅಲ್ಲ, ನಮಗ ಬೀಗ್ರಿ ಯಾರು ಒಂದು ಟೆಪ್ಗಿ ತರಲ್ಲ, ಅದು ಮನ್ಯಾಗ ಹೆಂಡತಿಗೆ ಬೇಯಿದ್ವಿ ಯಾರೇ ಮಾಡಿ ಒಂದು ಟೆಪ್ಗಿ ಹಾಕೊಳಕ್ ಹಚ್ತೇವೆ ನಾವು. ಹೌದು ಹೌದು, ಒಂದು ಟೆಪ್ಪಿಗೆ ತರಬೇಕಾದ್ರೆ ಅದು ಹೆಂಡತಿ ಜೀವ ತೆಗಿಬೇಕು. ಏನ್ ಆಯಾರೇ ಮಾಡ್ಲಿಲ್ಲ ನಿಮ್ಮವ್ರು ಅನ್ಕೋತು. ಖರೆ, ಭಗವಂತ ಇಂಥ ಕೆಟ್ಟ ಕರಿತೇನೆ ಮಾನವರ ಕೆಟ್ಟ ಕಲಿಯೋಗದೊಳಗೆ ಮುಂಡಾಸ ತರ್ತಾನ. ಇದರ ಅರ್ಥ ತಿಳ್ಕೋಬೇಕು, ಎಷ್ಟು ಜನ್ಮದ ಋಣ ಇದ್ದಿರ್ಬೇಕ್ರಿ. ಹೌದು 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 ಹೌದು, ಅವರು ಸಂಸಾರ ಮಾಡ್ಯಾರ. ಹೌದು, ಎಂತ ಸಂಸಾರ ಮಾಡಿ ಮೂರು ಹೊತ್ತು ಈ ಜಗತ್ತದಲ್ಲಿ ಪೂಜೆ ಆಗ್ತದ. ಹೌದು, ಅವ್ರು ಎಂತಾದ ಮಾಡಿಬೇಕು. ಅದು ನೀವು ಚಂತಾನ ಅವನಲ್ಲೇ ದುಡಿತೀರಿ, ಅವನು ಭಂಡಾರಿ ಹತ್ಕೋತೀರಿ. ಹೌದು, ಅವನಲ್ಲೇ ಮಾಡ್ತೀರಿ. ಖರೆ, ಅದು ನಿಮ್ಗೆ ಎತ್ತರ ಇಲ್ಲ ಇಲ್ಲ ಇಲ್ಲ. ನಮ್ಮ ವರ್ಷ ಧೂಪಾರ್ತಿ ಹಿಂಗ್ ಹಿಡಿದು ಕರೆಂಟ್ ಬಂದು ಯಾರಿಗೆ ಕೂಡ ತನ್ನೋದಿಕ್ಕ ಹಂಗ ಹ್ಯಾಂಗ ಬರ್ತಾನೆ ಪರಮಾತ್ಮ ಬರೋದಿಲ್ಲಪ್ಪ. ಅವರು ಶರೀರ ಗುರುವಿನ ಕಾಲ ಮುಡಿಪಿಟ್ಟಾರ ಅವ್ರು. ಹೌದು, ನಮ್ಮ ಸಿದ್ಧ ಮಾಡಕ್ ಹಂಗಿಟ್ಟಾರಿ, ತಮ್ಮ ಶರೀರವೇ ಗುರುವಿಗೆ ಅರ್ಪಣೆ ಮಾಡಿ ನಮ್ಮ ನಿಮ್ಮ ಉದ್ಧಾರಕ್ಕಾಗಿ ಕೈಲಾಸದಿಂದ ಪರಮಾತ್ಮನ ಭೂಲೋಕಕ್ಕೆ ಇಳಿಸಿ ನಿಮ್ದು ಇಲ್ಲಿ ಕೆಲಸ ಇಲ್ಲಪ್ಪ, ಮೂಲಿ ಮೂಲಿಗೆ ನಿಮ್ಮ ಭಕ್ತರದಾರ ಅಲ್ಲಿ ಉದ್ಧಾರ ಮಾಡ್ರಿ ಅಂತ ಹೇಳಿ ಒಂದೊಂದು ಊರಿಗೆ ಅವರು ಗುಡಿ ಸ್ಥಾಪನೆ ಆಗ್ಯಾವ. ಅಂತವ್ರ ಸಿದ್ಧರ ಸೇವಾ ಇಲ್ಲಿ ನಡೀತದ. ಅದಕ್ಕೆ ಇಲ್ಲಿ ಆಗಲೇ ಮತ್ತೊಬ್ರು ಹೇಳ್ಯಾರ, ಬಾಳ ಮಾತಾಡ್ಬೇಡ್ರಿ, ಸ್ವಲ್ಪ ಅನುಭವ ಹೇಳ್ಕೊತ ಬಾಳ ತಾನ ಹೇಳ್ಬೇಡ್ರಿ ಮಾತಂತೂ ಹೇಳ್ಯಾರ ಹೇಳ್ಯಾರ. ಯಾಕಂದ್ರೆ ನಾವು ಲಮಾನಟ್ಟಿ, ಹಿಂಚಿಗೇರಿ, ಗಿರ್ಗಾಯಿ, ಕನಕಾನಾಳ ಇವು ಬಹಳ ಪುಣ್ಯ ಭೂಮಿ ಊರು. ಸಣ್ಣ ಇದ್ರ ನಿಮ್ಮ ಅಪ್ಪಗಳು ಬಹಳ ದೊಡ್ಡ ಕೀರ್ತಿ ಮಾಡಿ ಹೋಗ್ಯಾರ. ಇದು ಎಚ್ಚರಿ ಇರ್ಲಿ ನಿಮಗೆಲ್ಲರಿಗೆ. ಮಹಾರಾಜ ಪುಣ್ಯದ ಗ್ರಾಮ ಅಂತ ಹೇಳಿದ್ರಿ ಇವೆಲ್ಲ. ಹೌದು, ಮಳಿ ಯಾಕಾಗದ ಹೇಳ ನನಗೆ. ಮಳಿ ಆಗಲ್ಲ ಅಂದ್ರೆ ಮಳಿನೇ ನಿನ್ನ ಕೈಯಾಗದ. ನಮ್ ಕೈಯಾಗಿದ್ರೆ ನಮ್ ಹಾಲ್ ಪೂರ್ತಿ ಅಟ್ಟೆ ಮಾಡ್ಕೊಳ್ತಿದ್ದೇವ್. ಮಳಿ ನಿನ್ನ ಕೈಯಾಗದ, ನಿನಗೆ ತೋಳಕ್ ಬರಲ್ದು. ಹೆಂಗ ಕರ್ಮ ಹೆಚ್ಚಾಗ್ತದ ಹಂಗದು ಮುಂದ್ ಕೊಂಟದ. ಮಳಿಯ ಹಗಲು ಬಾರದಾಗ ಮಳಿ ಕರೆದವ್ರದಾರ ಗೊತ್ತದ ಇಲ್ಲಿ ನಿಮಗೆ. ಹಗಲು ಬಾರದಾಗ ನಿಮ್ ಮುತ್ಯ, ನಿಮ್ ಅತಿ ಮುತ್ಯ ಜನಾಪ ಗೌಡ ಸಿದ್ದಾಪ್ ಮಹಾರಾಜ್ರಿ ಕರೆದ್ರು ನಿಮಗೆ ಗೊತ್ತದ. ನಿಮ್ಗೆ ಹಗಲು ಬಾರದಾಗ ಮಳಿ ಕರೆದಾರ. ನಿಮಗೆ ಚಲೋ ಮಳೆಗಾಲದಾಗ ಆಗಲ್ದು. ಯಾಕಿಲ್ಲ, ಕರ್ಮದ ಕಾಲ ಬಂದದ, ಚಿಂತೆ ಮಾಡಬೇಡ್ರಿ. ಆಗ್ತದ ಆಗ್ತದ, ನಮ್ಮ ಭಕ್ತಿ ಹೆಂಗದ ಹಂಗ ಪರಮಾತ್ಮ ಬೆನ್ ಹತ್ಯಾನ. ಹೌದು ಹೌದಲ್ರಿ. ಹೌದು, ಅಂತ ಇಲ್ಲಿ ಉಂಡು ಊಟ
ಕಂಡು ಕನಸು ಹೇಳಿ ಹೋದ್ರು ನಮ್ಮ ಅಡಿಯಪ್ಪಾರಾದ್ರು ನಮ್ಮಲ್ಲಿ ಜನಾಪಗೌಡರು ಹೌದಿಲ್ರಿ ನೋಡ್ರಿ ಎಂತ ಪುಣ್ಯದ ಭೂಮಿಯಲ್ಲಿ ನಾವು ಹುಟ್ಟಿದೆವು ಅಂತವ್ರ ಕಾರ್ಯಕ್ರಮ ನಾವು ಕೇಳಿ ಹೇಳಿ ಮಾಡಿದೆವು ಅಂದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದೆ. ಹಿಂದಿ ದಿವಸ ನಮ್ಮ ಕನಕಾನಾಳ ಗ್ರಾಮದಲ್ಲಿ ನಾವು ಬಹಳ ಸಲ ಕಾರ್ಯಕ್ರಮ ಮಾಡಿದೆವು. ನಮ್ ಗೌಡ್ರು ಹೇಳ್ಯಾರ ನಮ್ದೇನು ಬಹಳ ಕೇಳುದಿಲ್ಲ, ಬಾಬಾನಗರ ಮೇಳ ಬಂದದ ಅವ್ರದೇ ಒಂದ್ ಹೆಚ್ಚು ಕೇಳುದು, ನಾವು ಥೋಡೆ ಹಾಡು ಮುಗಿಸ್ತೇವು ಅವ್ರದೇ ಒಂದ್ ಹೆಚ್ಚು ಕೇಳೋದು. ಈ ಲಕ್ಷ್ಮಿ ನಡವೂರು ಲಕ್ಷ್ಮಿಯಲ್ಲಿ ಭಕ್ತಿ ಇಟ್ಟು ತಾವು ದುಡಿದಿರಿ ಈಗ, ಯಾಕಂದ್ರ 99 ಫೇಲ್ ಆಗ್ಯಾವ ಈಗ. ಯಾಕ್ರಿ ಇನ್ ಒಂದೇ ಪಾಯಿಂಟ್ ಉಳ್ದದ, ಯಾವಾಗ ಪೂರಾ 99 ಆಗ್ತದ ಅವಾಗ ಉಗಿ ಆಗ್ತದ. ಅದು ಅಟತಾನೆ ಬೇಕಾದ ಟೂರಿ ಹೊಡ್ರಿ ನೀವು. ಹೌದು ಒಂದು 99 ಆಗ್ಯದ ಉಗಿ ಹೇಳಲ್ಲ, ಪೂರಾ 100 ಆದ ಬಳಿಕೆ ಉಗಿ ಹೇಳ್ತದ ನೀರ. ಹೌದು ಹೌದು ಈಗ 99% ಕೈದಿರಿ, ಇನ್ನೊಂದ್ ತುಸು ಉಳಿದ ಉಸಿಲಿ ಹಿಡ್ರಿ ಆಗ್ತದ ಅದು ಉಗಿ ಆಗ್ತದೆ. ಸಿಲಿಂಡರ್ ಹತ್ತುಲೇನು ಆಗೇತದ ಮ್ಯಾಲ ಬರ್ತದ ಒಮ್ಮೆ. ಈಗ ಆಕಿನ ಮ್ಯಾಲ ಭಕ್ತಿ ಇಡ್ರಿ, ಆಕಿನ ಮ್ಯಾಲ ನಂಬಿಕೆ ಇಡ್ರಿ, ಸದಾ ನಿಮಗ ಆನಂದ ಕೊಡುವಂತ ಶಕ್ತಿ ಆಕಿನಲ್ಲಿ ಅದ. ಅದ ಇಂದಿನ ದಿವಸ ಒಳ್ಳೆ ಎರಡು ಸಂಘದ ಕಾರ್ಯಕ್ರಮ ಇಲ್ಲಿ ನಡೀತದ. ಹೌದು ನಮ್ಮ ಮಾಳುವೆಯಲ್ಲಿ ಅದು ಯಾವ್ದಾದ್ರು ಒಂದು ವಿಷಯ ಇತ್ತು ಮಾತಾಡ್ರಿ ಅಂತ ಹೇಳ್ಯಾರ ಅವರು. ಮಾಳು ಹೇಳ್ರಿ ನೀವೇ ಇಲ್ಲ ನೀವು ನಾವ್ ಏನ್ರಿ ಒಂದು ಹೇಳ್ಬೇಕ ಠೀಕ ಅವ್ರು ನೀವೇ ಕಾಕಗಳು ಏನ್ರಿ ಹೇಳಿದ್ರಿ ಅಂದ್ರೆ ಅದನ್ನ ಹ್ಯಾಂಗ ನಡೆಸ್ತೇವು. ಇಲ್ಲ ಇಲ್ಲ ಅವ್ರು ಯಾರು ಹೇಳಂಗಿಲ್ಲ, ನೀವೇ ಈಗ ಹೇಳುದು ನಿಮ್ ಬಾಯಿಂದ ಏನ್ ಬರ್ತಾವ ಅದು ಕೇಳೋರು ಇದಾರ ಇಲ್ಲಿ, ಅವ್ರ ಬಾಯಿಲಿ ಉಣಿಸಿ ನೀ ಕೆಲಸ ಮಾಡ್ತಾರೆ. ಹೇಳ್ಕೊತ ಹೋದ್ಯೋ ಹಂಗಿಲ್ಲ, ಇಲ್ಲಿ ಒಂದ್ಯಾರ ಊಟ ಏನ್ ಬೇಕಾಗಿಲ್ಲ ಅದು ಬೇಕಲ್ಲ. ಏ ಅವ್ರಿಗೆ ಬೇಕಾದಂತ ಊಟ ನಿಮ್ ಇಬ್ಬರಲ್ಲಿ ಇಲ್ಲ ಇರ್ತದ. ನಮಗೆ ಹೇಳಂದ್ರಿ ಅಂದ್ರೆ ಹೇಳ್ತೇವ್ರಿ ನಾವು. ಏ ಹೇಳ್ರಲ್ಲ ಹಾಡಿಕೆ ಮಾಡ್ತೇವೆ ಇಷ್ಟ ಇಲ್ಲ ಇವತ್ತೇ. ಹೌದು ಇರ್ಲಿ ಇರ್ಲಿ, ಸುಮ್ಮ ಸಣ್ಣ ಸುಮ್ಮ ವಾದಿಗೆ ಬೇಕಲ್ಲ. ಜಗತ್ತದೊಳಗೆ ತಾಯಿಯಲ್ಲಿ ಶಕ್ತಿ ಅಂತದ. ಇಲ್ಲಿ ತಾಯಿ ಜಾತ್ರಿನೇ ಅದ, ಮಗನಲ್ಲಿ ಶಕ್ತಿ ಅಂತದ ತಾಯಿ ಮಗನ ವಿಷಯದಿಂದ. ಹೌದು ನಿಮ್ಗೆಲ್ಲ ಬೇಕಾಗ್ತದೆ ನಾಳೆ ಹೊಡೆದತ್ರ ಅಂದ್ರೆ ಯಾವ ಮಾಡೋರು, ಪಂಚಾಯತಿ ಕಾಟಿಗೆ ಹೋಗಿ ಕೂತು ಬಿಡುವ. ತಾಯಿಯಲ್ಲಿ ಅಂತ ಶಕ್ತಿ ಅದ, ಮಗನಲ್ಲಿ ಅಂತ ಶಕ್ತಿ ಅದ. ಆ ವಿಷಯ ಇಲ್ಲಿ ನಡೀತದ. ಹೌದು ನಮ್ ಬಾಬಾನಗರದ ತಾಯಿ ಪಾರ್ಥಿ ತೋತಾರ ತೋಳಿ, ನನ್ನ ಮಗನ ಪಾರ್ಥಿ ತೋತಾರ ತೋಳಿ. ಹೌದು ಫೋನ್ ನಡೆಸ್ತಾರೆ ತಾವೆಲ್ಲರೂ ಭಕ್ತಿದಿಂದ ಈ ಗುರುನಾಥನ ಸೇವೆ ಮಾಡಿದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದೆ. ಹೌದು ಯಾವ ರೀತಿದಿಂದ ಹೋಗಾಡುತ್ತೆ ಮಳಿ ಕರೆದಾನ. ಹೌದು ಗುರು ಸೇವೆಯನ್ನ ಮಾಡಿ ನಾವು ಮಳಿ ಹೆಂಗ ಕರೆದಂತ ವಿಷಯ ಹೇಳುದ. ಹೇಳಿ ಹೇಳಿ ಯಾವ ರೀತಿದಿಂದ ಗುರು ಸೇವಾ ಮಾಡಿ ಹೋಗಾಡುತ್ತೆ ಮಳಿ ಕರೆದ. ಯಾಕೆ ಕರೆದ ಅಂದ್ರೆ